ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ರಿಗೂ ಕೂಡ ಆಲಯ ದರ್ಶನಕ್ಕೆ ಸ್ವಾಗತ. ಇವತ್ತು ಏನು ನೀವು ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದೀರ, ಆ ಒಂದು ಬೆಟ್ಟ ಅಂದರೆ ಅದು ಗೋವಿನಕಲ್ಲು, ಆಂಜನೇಯ ಕ್ಷೇತ್ರ. ಸೊ ಆ ಒಂದು ಕ್ಷೇತ್ರಕ್ಕೆ ನಾವು ಇವತ್ತು ಭೇಟಿ ಆಗ್ತಾ ಇದ್ದೀವಿ. ತುಂಬಾ ವಿಶೇಷವಾದ ಮತ್ತು ತುಂಬಾ ಒಂದು ಶಕ್ತಿ ಇರುವಂಥ ಒಂದು ಪುಣ್ಯಕ್ಷೇತ್ರ ಇದಾಗಿದೆ. ಈ ಒಂದು ಬೆಟ್ಟಕ್ಕೆ ಅಂದರೆ ಈ ಒಂದು ಬೆಟ್ಟಕ್ಕೆ ನಾವು ನಡ್ಕೊಂಡು ಕೂಡ ಹೋಗ್ಬೋದು. ಅಂದರೆ ಈ ಒಂದು ಟ್ರೆಕ್ಕಿಂಗ್ ಮಾಡೋ ಥರ ನಾವು ಬೆಟ್ಟನ ಹತ್ಕೊಂಡು ಕೂಡ ಹೋಗ್ಬೋದು, ಅಥವಾ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ವೆಹಿಕಲ್ಸ್ಗಳೇನಾದರೂ ಇದ್ದರೆ ಅದನ್ನು ನೀವು ಡೈರೆಕ್ಟಾಗಿ ದೇವಸ್ಥಾನದವರೆಗೂ ಕೂಡ ತೊಗೊಂಡು ಬರ್ಬೋದು. ನಾವು ಇವತ್ತು ಈ ಒಂದು ಟ್ರೆಕ್ಕಿಂಗ್ ಥರ ಅಂದರೆ ನಡ್ಕೊಂಡ್ಬಿಟ್ಟು ಬೆಟ್ಟನ ಹತ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ಈ ಒಂದು ಬೆಟ್ಟ ನಾವು ಹತ್ಬೇಕಂತಂದರೆ ಕೆಳಗಡೆಯಿಂದ ನಾವು ಪೂರ್ತಿ ಮೇಲ್ಗಡೆ ಇರುವಂಥ ಒಂದು ಬೆಟ್ಟಕ್ಕೆ ಅಂದರೆ ಆ ಸ್ವಾಮಿ ಇರುವಂಥ ಒಂದು ಸ್ಥಳಕ್ಕೆ ನಾವು ತಲುಪಬೇಕಂತಂದರೆ ಹೆಚ್ಚು ಕಡಿಮೆ 3 ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು 3 ಕಿಲೋಮೀಟರ್ ನಾವು ಈ ಒಂದು ಬೆಟ್ಟದ ಅಂದರೆ ಈ ಒಂದು ಕಾಡಿನ ಮಧ್ಯದಲ್ಲಿರುವಂಥ ಒಂದು ಬೆಟ್ಟಕ್ಕೆ ನಾವು ಹತ್ಕೊಂಡು ಹೋಗಬೇಕಾಗತ್ತೆ. ತುಂಬಾ ವಿಶೇಷವಾಗುತ್ತಿದೆ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲರೂ ಕೂಡ ಪೂರ್ತಿಯಾಗಿ ವಾಶ್ನ ಮಾಡಿ. ಹಾಗೇ ಇದರಲ್ಲಿ ನಿಮಗೆ ತುಂಬಾ ವಿಶೇಷವಾಗಿರುವಂಥ ಡ್ರೋನ್ ಶಾಟ್ಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಅದ್ಭುತವಾದ ಡ್ರೋನ್ ಶಾಟ್ಸ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಹಾಗೆ ನೀವು ವಿಡಿಯೋನ ನೋಡಿದ್ಮೇಲೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ಸ್ನ ಮಾಡಿ ತಪ್ಪದೆ. ಮತ್ತು ಈ ಒಂದು ದೇವಸ್ಥಾನಕ್ಕೆ ನೀವೇನಾದರೂ ಹೋಗಬೇಕಂತ ಇದ್ದರೆ ಈ ಕ್ಷೇತ್ರದ ಅರ್ಚಕರಾಗಿರುವಂಥ ಶ್ರೀನಿವಾಸರವರ ಒಂದು ನಂಬರ್ನ ನಾನು ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಮೇಲೆ ಕೊಡ್ತಾ ಇರ್ತೀನಿ. ಸೊ ಆ ಒಂದು ನಂಬರ್ಗೆ ನೀವು ಕಾಲ್ನ ಮಾಡಿ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕಂತ ಇದ್ದರೆ ಅಥವಾ ನೀವು ಏನಾದರೂ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೇಕಂತ ಇದ್ರೂ ಕೂಡ ತಿಳ್ಕೊಳ್ಬೋದು. ಸೊ ಹಾಗೆ ನೋಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ಸ್ ಮಾಡಿ ತಿಳಿಸೋದನ್ನು ಮರಿಬಿಡಿ. ಹಾಗೆ ಎಲ್ರಿಗೂ ಕೂಡ ಈ ಒಂದು ಗೋವಿನಕಲ್ಲು ಕ್ಷೇತ್ರದ ವಿಡಿಯೋನ ಶೇರ್ನ ಮಾಡಿ. ಸೊ ಏನಾಗುತ್ತೆ, ನೀವು ಪ್ರತಿಯೊಬ್ಬರು ಕೂಡ ಈ ಒಂದು ಪುಣ್ಯಕ್ಷೇತ್ರಗಳ ವಿಡಿಯೋಸ್ಗಳನ್ನ ಶೇರ್ನ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ ಯಾವ ಕ್ಷೇತ್ರಗಳಿದೆ ಅಂತ. ಸೊ ಹಾಗಾಗಿ ನೀವು ದಯವಿಟ್ಟು ಬೇರೆ ಯಾವುದೇ ಒಂದು ವಿಡಿಯೋಸ್ಗಳನ್ನ ಶೇರ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಈ ರೀತಿಯ ನಮ್ಮ ಪುಣ್ಯಕ್ಷೇತ್ರಗಳನ್ನ ನೀವು ಶೇರ್ನ ಮಾಡಿ, ಎಲ್ಲರೂ ಕೂಡ ತಲುಪೋ ಹಾಗೆ ಮಾಡಿ. ಸೊ ಹಾಗಾದ್ರೆ ಮತ್ತೆ ಈ ಒಂದು ಕ್ಷೇತ್ರದ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ಸ್ನ ಮಾಡಿ. ಮತ್ತು ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ದೇವಾಲಯಗಳ ವಿಶೇಷವಾದ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ.
ಕ್ಷೇತ್ರ ಗವಿನಕಲ್ಲು ಹನುಮಗಿರಿ ಬೆಟ್ಟದ ಈಗ ನಾವು ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾವು ಈ ದೇವಸ್ಥಾನದ ಅರ್ಚಕರಾಗಿರುವಂಥ ಶ್ರೀನಿವಾಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಮತ್ತು ಅವರ ಬ್ರದರ್ ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ನಾವೆಲ್ಲರೂ ಈ ಬೆಟ್ಟ ಹತ್ತೋದಕ್ಕೆ ಈ ಒಂದು ಕಾಡಿನಲ್ಲಿ ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ಹಿಂದ್ಗಡೆ ಎಲ್ಲ ಕಡೆಯೂ ಕೂಡ ನಿಮಗೆ ಕಾಡೇ ಕಾಣಿಸ್ತಾ ಇದೆ. ಸೊ ಈಗ ಈ ದೇವಸ್ಥಾನಕ್ಕೆ ನಾವು ಮೇಲೆ ಹತ್ತಬೇಕಂತಂದರೆ ಎಷ್ಟು ದೂರ ಆಗುತ್ತೆ ಅಂತ ನಿಮಗೆ ಈಗ ಶ್ರೀನಿವಾಸ್ ಅವರು ಹೇಳ್ತಾರೆ. ನಾವಿಂದು ದರ್ಶನ ಮಾಡುತ್ತಾ ಇರತಕ್ಕಂಥ ಕ್ಷೇತ್ರವೇ ಶ್ರೀ ಕ್ಷೇತ್ರ ಗೋವಿನಕಲ್ಲು ಹನುಮಗಿರಿ ಬೆಟ್ಟದ ಪಾದಯಾತ್ರೆಯ ಮಾರ್ಗವಿದು. ವೀಕ್ಷಕ ಪ್ರಭುಗಳೇ, ಈ ಕ್ಷೇತ್ರ ಬೆಟ್ಟ ಹತ್ತು ಇಳಿಯುವುದು ಅಷ್ಟು ಸುಲಭ ಸಾಧ್ಯವಲ್ಲ. ತುಂಬ ಕಠಿಣವಾದಂಥ ಈ ರಸ್ತೆಯಲ್ಲಿ ಸಾಗುತ್ತಿದೆ ನಮ್ಮ ಆಲಯ ದರ್ಶನದ ಪಯಣ. ಹಾಗೆಯೇ ನನ್ನ ಆತ್ಮೀಯ ಮಿತ್ರರು, ಹಾಗೆಯೇ ನನ್ನ ಕುಲಬಾಂಧವರು, ಹಾಗೆಯೇ ನನ್ನ ಸ್ನೇಹಿತರು ಶಿವಾನಂದರವರು ಈ ಕ್ಷೇತ್ರದ ಕಾರ್ಯಕ್ರಮವನ್ನು ಮಾಡಲೇಬೇಕು ಎಂದು ನನ್ನಲ್ಲಿ ಮಾಹಿತಿ ನೀಡಿದರು. ಆಗ ಮಾಹಿತಿಯನ್ನು ನಾನು ಕೂಡ ನಿರಾಕರಿಸಿದ್ದೆ. ಏಕೆ ಅಂತಂದರೆ ಈ ಕೊರೋನಾ ಇದೆ, ಹಾಗಾಗಿ ಸ್ವಲ್ಪ ತಡವಾಗಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಂತ ಅವರಿಗೆ ಮಾತು ಕೊಟ್ಟಿದ್ದೆ. ಏಕೆ ಅಂತಂದರೆ ಈ ಪ್ರಕೃತಿ ಸೌಂದರ್ಯ, ಈ ಪ್ರಕೃತಿ ಮಾತೆಯ ದರ್ಶನ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅನ್ನೋ ಒಂದು ಮಹಾಸಂಕಲ್ಪವಿಟ್ಟು ನಾವು ಸ್ವಲ್ಪ ವಿಳಂಬ ಮಾಡಿದ ಒಂದು ಕಾರಣವೇ ಈ ಪ್ರಕೃತಿ ಮಾತೆಯ ಈ ಸೌಂದರ್ಯ ಎಲ್ಲೆಲ್ಲೂ ಕೂಡ ಭಕ್ತಾದಿಗಳೆಲ್ಲರೂ ಕೂಡ ಸವಿಯುವ ಭಾಗ್ಯ ನಮಗೆ ಇಂದು ದೊರಕಿದೆ. ಹಾಗೆ ಈ ಸಾನ್ನಿಧ್ಯಕ್ಕೆ ಹೊರಡಬೇಕಾದ್ರೆ ಕಠಿಣವಾದಂಥ ಮಾರ್ಗ, ಈ ಕಠಿಣವಾದ ಮಾರ್ಗದಲ್ಲಿ ನಮ್ಮ ಆಲಯ ದರ್ಶನದ ಒಂದು ಬಳಗದ ಸಮೇತ ಈ ಕ್ಷೇತ್ರಕ್ಕೆ ನಾವು ಹೊರಡುತ್ತಿದ್ದೇವೆ. ಹಾಗೆ ನೋಡಿ ಭಕ್ತಾದಿಗಳೇ, ಈ ಭಕ್ತ ಈ ಕ್ಷೇತ್ರದ ಈ ಕಾಲು ದಾರಿ ಇದು. ಇಲ್ಲಿಂದ ಬಿಟ್ಟದಕ್ಕೆ ನಮಗೆ ಚೋಳರ ಕಾಲದ ಒಂದು ಮೆಟ್ಟಲುಗಳು ನಮಗೆ ಪ್ರಾಪ್ತಿಯಾಗುತ್ತೆ. ಒಂದೊಂದು ಮೆಟ್ಟಲು ಸಹ ಹತ್ತಬೇಕಾದರೆ ಅದು ಕಷ್ಟದ ಸಾಧ್ಯವೇ. ಏಕೆಂತಂದರೆ ಯಾವ ಜನ್ಮದ ಒಂದು ಪುಣ್ಯದ ಫಲವೋ ಈ ಸಾನ್ನಿಧ್ಯದ ಹನುಮನನ್ನು ಮುಟ್ಟಿ ಸೇವೆ ಮಾಡುವ ಒಂದು ಫಲ, ಒಂದು ಸೌಭಾಗ್ಯ ಆರಾಧ್ಯರು ನನಗೆ ಕರುಣಿಸಿದ್ದಾರೆ. ಏಳೇಳು ಜನ್ಮದ ಪುಣ್ಯದ ಫಲವೇ ಸರಿ. ಹಾಗೆಯೇ ನಾವು ಒಂದೊಂದು ಮೆಟ್ಟಲು ಸಹ ನಾವು ಹತ್ತಬೇಕಾದರೆ ನಮ್ಮ ಏಳು ಜನ್ಮದ ಪಾಪವನ್ನು ಬೆವರಿನ ಮೂಲಕ ಅದನ್ನು ಹೊರಹಾಕಿ ನಾವು ಬೆಟ್ಟ ಹತ್ತಾ ಇರ್ತೀವಿ. ಮತ್ತು ಇನ್ನು ವಿಶೇಷ ಏನಂತಾರೆ, ನಾವು ಮನೆಯಲ್ಲಿ ಕೂತು ನಾವು ಕಸರತ್ತು ಜಿಮ್ ಮಾಡೋದನ್ನು ಕೇವಲ ನಾವು ಆರು ತಿಂಗಳಲ್ಲಿ ಮಾಡತಕ್ಕಂಥ ಒಂದು ಕಸರತ್ತು ಕೇವಲ ಒಂದೇ ದಿನದಲ್ಲಿ ನಾನು ಗೋವಿನಕಲ್ಲು ಕ್ಷೇತ್ರದಲ್ಲಿ ಮಾಡಬಹುದು. ಬನ್ನಿ, ಇನ್ನು ಮುಂದೆ ಯಾವ ರೀತಿ ಪ್ರಕೃತಿ ಸೌಂದರ್ಯವಿದೆ ನಿಮಗೆ ದರ್ಶನ ಮಾಡಿಸ್ತೇವೆ. ಶುಭವಾಗಲಿ. ಈ ಬೆಟ್ಟವನ್ನು ಹತ್ತ ಹತ್ತನೇ ನಾವು ಕಲ್ಲಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮೆಟ್ಲುಗಳ ಥರ ಮಾಡಿದ್ದಾರೆ. ಈ ಮೆಟ್ಲುಗಳ ಮೇಲೆ ನಾವು ತುಂಬ ದೂರ ಇನ್ನೂ ಹತ್ಕೊಂಡು ಹೋಗಬೇಕಾಗತ್ತೆ. ಈಗ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿ ಆಗಲೇ ಒಂದು ಗಂಟೆ ಆಗಿದೆ. ನೀವು ನೋಡ್ಬೋದು ಈಗಾಗಲೇ ಮಳೆ ಬರ್ತಾ ಇದೆ, ವೆದರಲ್ಲಿ ಯಾವುದೇ ರೀತಿ ಒಂಚೂರು ಕೂಡ ಬಿಸಿಲಿಲ್ಲ, ಆದರೂ ಕೂಡ ನಾವು ಸ್ವಲ್ಪ ಭಾಗ ಅಷ್ಟೇ ಹತ್ಕೊಂಡು ಬಂದಿದ್ದೀವಿ. ಆಗಲೇ ಎಲ್ಲರೂ ಕೂಡ ಬೆವ್ತು ಹೋಗಿದ್ದೀವಿ ನೀವು ಇಲ್ಲಿ ನೋಡ್ಬೋದು. ಸೊ ಬೆಟ್ಟ ಹತ್ತಿ ನೀವು ದೇವರ ಒಂದು ದರ್ಶನ ಮಾಡಬೇಕಂತಂದರೆ ನೀವು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಮೆಂಟಲಿ. ಮತ್ತು ನಾವು ಆ ಭಗವಂತನ ದರ್ಶನ ಮಾಡಬೇಕಂತ ಅಂದ್ಕೊಂಡು ಒಂದೇ ಮನಸ್ಸಿಂದ ನೀವು ಹತ್ಕೊಂಡು ಬಂದರೆ ಖಂಡಿತ ಈ ಬೆಟ್ಟವನ್ನು ನೀವು ತುಂಬಾ ಸುಲಭವಾಗಿ ಹತ್ಬೋದು, ಮತ್ತು ಆ ಸ್ವಾಮಿಯ ಒಂದು ದರ್ಶನನೂ ಕೂಡ ಮಾಡಬಹುದು. ವೀಕ್ಷಕ ಪ್ರಭುಗಳೇ, ಈ ಕ್ಷೇತ್ರದ ವಿಶೇಷ ಏನೆಂದರೆ ನಾವೀಗ ಮಧ್ಯ ಬೆಟ್ಟದಲ್ಲಿದ್ದೇವೆ. ಈ ಕ್ಷೇತ್ರದ ವಿಶೇಷ ಏನಂತಂದರೆ ಇಲ್ಲಿ ಗಾರೆ ಗುಹೆ, ಇಲ್ಲಿ ಹನುಮದೇವರು ಇಲ್ಲಿ ತಪಸ್ ಕೂತ್ಕೊಳ್ಳುವ ಒಂದು ಸಾನ್ನಿಧ್ಯ.
ಈ ಸಾನ್ನಿಧ್ಯದ ವಿಶೇಷ ಏನಂತಾರೆ, ನಾನು ಏನು ಕೂಗ್ತೇನೆ ಈಗ ನಾನು ಹನುಮನ ನಾಮಸ್ಮರಣೆ ಮಾಡ್ತೇನೆ, ಆ ನಾಮಸ್ಮರಣೆ ಪ್ರತಿಧ್ವನಿ ನಮಗೆ ಕೇಳುತ್ತೆ. ಜೈ ಗೋವಿಂದಕಲ್ಲು ವೀರ ಹನುಮಾನ್ಕೆ ಜೈ. ಈಗಾಗಲೇ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿ ಒಂದು ಗಂಟೆ ಅಂದರೆ ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಆಗಿದೆ. 2 ಕಿಲೋಮೀಟ್ರಿಗಿಂತನೂ ಕೂಡ ಜಾಸ್ತಿಯಾಗಿ ನಾವೀಗ ಮೇಲೆ ಹತ್ತು ಬಂದಿದ್ದೀವಿ. ಇನ್ನೂ ಹೆಚ್ಚು ಕಡಿಮೆ ಒಂದು 1/2 ಕಿಲೋಮೀಟ್ರ್ ಆದ್ರೂ ಕೂಡ ಅಥವಾ 1/2 ದಿಂದ 1 ಕಿಲೋಮೀಟ್ರ್ ಆದ್ರೂ ಕೂಡ ನಾವು ಈ ಬೆಟ್ಟನ ಹತ್ತಬೇಕಾಗತ್ತೆ. ಓಂ ಶ್ರೀ ಗುರುಪ್ಯೋ ನಮಃ ಹರಿ ಓಂ. ವೀಕ್ಷಕ ಪ್ರಭುಗಳೇ, ನಾವಿಂದು ದರ್ಶನ ಮಾಡ್ತಾ ಇರತಕ್ಕಂಥ ಕ್ಷೇತ್ರವೇ ಶ್ರೀಕ್ಷೇತ್ರ ಗೋವಿನಕಲ್ಲು ಹನುಮಗಿರಿ ಬೆಟ್ಟ. ಬೇಡಿದ ವರಗಳನ್ನು ಅತಿ ಶೀಘ್ರವಾಗಿ ಕರುಣಿಸುವ ಚೈತನ್ಯ ಶಕ್ತಿಯುಳ್ಳ ಗೋವಿನಕಲ್ಲು ಕ್ಷೇತ್ರವಿದು. ಇಂದು ವಿಶೇಷವಾಗಿ ಶ್ರೀಕ್ಷೇತ್ರ ಗೋವಿನಕಲ್ಲು ಹನುಮಗಿರಿ ಬೆಟ್ಟವು ಪ್ರಕೃತಿ ಮಾತೆಯ ಮಡಿಲಲ್ಲಿ ಈ ಹನುಮದೇವರು ನೆಲೆಸಿದ್ದಾನೆ. ಈ ಗೋವಿನಕಲ್ಲು ಕ್ಷೇತ್ರದ ಒಂದು ವಿಶೇಷ ಪವಾಡವೇನಂತಂದರೆ, ಈ ಗೋವಿನಕಲ್ಲು ಹನುಮಗಿರಿ ಕ್ಷೇತ್ರದಲ್ಲಿ ಗಣಪನ ಒಂದು ಸಾನ್ನಿಧ್ಯವಿದೆ. ಆ ಗಣಪನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಇಲ್ಲಿ ಉದ್ಭವಿಸಿರ್ತಕ್ಕಂತಹ ಸಂಜೀವಿನಿ ಎನ್ನುವ ಒಂದು ಜಲ ಇಲ್ಲಿ ನಮಗೆ ನಡೆಸಿದೆ. ಗಂಗೆ ಚಮನೆ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ತಿ ಸನ್ನಿಧಿಂಪುರು. ಈ ತೀರ್ಥದ ವಿಶೇಷವೇನೆಂದರೆ ವೀಕ್ಷಕ ಪ್ರಭುಗಳೇ, ಇಲ್ಲಿ ವರ್ಷದ 365 ದಿನವೂ ಸಹ ಈ ಕ್ಷೇತ್ರದಲ್ಲಿ ಈ ಜಲೆ ಅಂದರೆ ಗಂಗಾ ಮಾತೆ ಎಂದಿಗೂ ಕೂಡ ಬತ್ತುವುದಿಲ್ಲ. ಈ ಸಂಜೀವಿನಿ ತೀರ್ಥ ಅನ್ನೋದು ಒಂದು ಹೆಸರು ಏಕೆ ಪ್ರಾಪ್ತಿಯಾಗಿದೆ ಈ ಕ್ಷೇತ್ರದಲ್ಲಿ ಅಂತಂದರೆ, ಹನುಮದೇವರು ಇಲ್ಲಿ ಲಕ್ಷ್ಮಣ ದೇವರು ಮೂರ್ಛೆ ಹೋದಾಗ ಇಲ್ಲಿ ಸಂಜೀವಿನಿ ಮೂಲಿಕೆಯನ್ನು ತೆಗೆದುಕೊಂಡು ಹೋಗುವಾಗ ಆ ಒಂದು ಸಂದರ್ಭದಲ್ಲಿ ಆ ಒಂದು ಸಂಜೀವಿನಿ ಮೂಲಿಕೆ ಈ ಕ್ಷೇತ್ರದಲ್ಲಿ ಬಿದ್ದಿದೆ. ಈ ಕ್ಷೇತ್ರದಲ್ಲಿ ಸಂಜೀವಿನಿ ಮೂಲಿಕೆಯು ಇಲ್ಲಿ ಬಿದ್ದ ಕಾರಣ ಇಲ್ಲಿ ಒಂದು ಸಂಜೀವಿನಿ ತೀರ್ಥವು ನಮಗೆ ಉದ್ಭವಿಸಿದೆ. ಇದು ಒಂದು ತೀರ್ಥ ರೂಪದಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ತೆಗೆದುಕೊಳ್ಳುತ್ತಾ ಇದ್ದಾರೆ. ಈ ತೀರ್ಥದ ವಿಶೇಷ ಏನಂತಂದರೆ, ಯಾರಿಗೆ ಗ್ಯಾಸ್ಟ್ರಿಕ್ಕು ಮತ್ತು ಅಲರ್ಜಿ ಸಮಸ್ಯೆಗಳು ಅಥವಾ ಕ್ಯಾನ್ಸರ್ ಅಂಥ ಮಹಾಮಾರಿ ಕಾಯಿಲೆಗಳು ಅಥವಾ ಕೊರೋನಾ ಅಂಥ ಮಹಾಮಾರಿ ಕಾಯಿಲೆಗಳು ಕೂಡ ಈ ತೀರ್ಥ ಸೇವನೆಯಿಂದ ಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಒಟ್ಟಾರೆ ಹೇಳೋದಾದರೆ, ಇಷ್ಟಿತಾರ್ಥಗಳನ್ನು ಈಡೇರಿಸುವ ದೈವನಾಗಿಯೂ, ಹಾಗೆಯೇ ಇಲ್ಲಿ ಭಕ್ತಾದಿಗಳ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕಳೆದು, ಹಾಗೆಯೇ ಭಕ್ತಾದಿಗಳ ಒಂದು ಈ ಕಾಯಿಲೆಗಳನ್ನು ನಿವಾರಿಸುವ ಡಾಕ್ಟರ್ ಗೋವಿನಕಲ್ಲು ವೈದ್ಯ ಹನುಮನಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಈ ಸಾನ್ನಿಧ್ಯದ ವಿಶೇಷ ಏನಂತಾರೆ ನೋಡಿ, ಎಷ್ಟೇ 1000 ಅಡಿ ನಾವು ಬೋರ್ವೆಲ್ ತೆಗೆದರೂ ಕೂಡ ನಮಗೆ ಜಲ ಪ್ರಾಪ್ತಿ ಆಗ್ತಿಲ್ಲ. ಆದರೆ ಈ ಒಂದು ಎತ್ತರವಾದ ಇಂಥ ಒಂದು ಕಡು ಅರಣ್ಯ ಪ್ರದೇಶದಲ್ಲಿ, ಇಂಥ ಒಂದು ದಟ್ಟಾರಣ್ಯದಲ್ಲಿ, ಈ ಒಂದು ಕಲ್ಲಿನ ಒಂದು ಮೂಲಕ ಇಲ್ಲಿ ಗಂಗಾ ಮಾತೆಯು ಉದ್ಭವಿಸಿದ್ದಾಳೆ. ನೋಡಿ ಭಕ್ತಾದಿಗಳೇ, ಈ ಗಂಗಾ ಮಾತೆ ಎಷ್ಟು ಪವಿತ್ರವಾಗಿದ್ದಾಳೆ ನೋಡಿ, ಎಷ್ಟು ಪವಿತ್ರವಾಗಿದ್ದಾಳೆ. ಈ ಒಂದು ತೀರ್ಥವನ್ನು ಸೇವನೆ ಮಾಡುವುದೇ ನಮ್ಮೆಲ್ಲ ಪೂರ್ವ ಜನ್ಮದ ಪುಣ್ಯದ ಫಲವೇ ಸರಿ.